ನೆಕ್ಸ್ಟ್ ಮುಂದಿನ ಸುದ್ದಿ, ಮುಂದಿನ ಸುದ್ದಿ, ಎ ಟಿ ರಾಮಸ್ವಾಮಿ ಅವರು ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಎಲ್ಲಿವರೆಗೂ ಸಹಿಸೋದೇಳಿ ಅನ್ಯಾಯ, ಭೂಮಿ ಮಟ್ಟದವರೆಗೂ ಬಾಗ್ಬೋದು, ಅದಕ್ಕಿಂತ ಕೆಳಗೆ ಬಾಗಬೇಕಾಗುತ್ತಾ? ಮನೆ ಒಳಗೆ ಕರೆದು ಕೂರಿಸಿ ಮಾತನಾಡುವ ಸ್ಥಿತಿ ಕೂಡ ಇಲ್ಲ. ಹಾಸ್ಟನ್ದಲ್ಲಿ ಗುಲಾಮಗಿರಿ ಇದೆ, ಕೈ ಕಟ್ಟಿ ನಿಲ್ಲಬೇಕು, ಆದಿ ಇರೋದಕ್ಕೆ ಅಂತ್ಯ ಇದ್ದೇ ಇರುತ್ತೆ. ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತಿದ್ದಾರೆ. ಅವರೇ ರಾಜಕೀಯ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಾಗ ಏನಿದೆ ಎಂದು ಅರಕಲಗೂಡ ಕ್ಷೇತ್ರದ ಶಾಸಕ ಜೆ ಡಿ ಎಸ್ನ ಎ ಟಿ ರಾಮಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅರಕಲಗೂಡ್ನಲ್ಲಿ ಒಬ್ಬರು ನಾನೇ ಅಭ್ಯರ್ಥಿ ಅಂತ ಹೇಳ್ಕೊಂಡು ತಿರುಗ್ತಾವ್ರೆ, ಇನ್ನೂ ಕೂಡ ಯಾವುದು ಅಫಿಷಿಯಲ್ ಆಗಿಲ್ಲ. ಇಂಥ ಸಂದರ್ಭದಲ್ಲಿ ಕಳೆದ ಲೋಕಸಭಾ ಚುನಾವಣೆ ಮೆನ್ಷನ್ ಮಾಡಿದ್ದಾರೆ, ರೇವಣ್ಣ ಅನುಮತಿ ಇಲ್ಲದೆ ಇದೆಲ್ಲವೂ ನಡೆಯಲು ಸಾಧ್ಯವೇ? ಲೋಕಸಭೆ ಅಭ್ಯರ್ಥಿ ಆಯ್ಕೆ ಮಾಡುವಾಗ ಪ್ರಜ್ವಲ್ ಹೆಸರೇ ಇರಲಿಲ್ಲ, ಕಾರಣ ದೇವೇಗೌಡರು ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದು ಹೇಳಿರಲಿಲ್ಲ. ಪ್ರಜ್ವಲ್ ಹೆಸರು ಹೇಳಿದ್ದಕ್ಕೆ ಅಂದಿನಿಂದ ನನ್ನ ಮೇಲೆ ದ್ವೇಷ ಶುರುವಾಯಿತು. ಹಿರಿಯ ಮುತ್ಸದಿಯನ್ನೇ ಮನೆ ಜಿಲ್ಲೆಯಿಂದ ಆಚೆ ಕಳಿಸಿದ ಇವರು, ಇನ್ನು ಇವರ ಮುಂದೆ ನಾನು ಯಾವ ಲೆಕ್ಕ? ಈಗಲೂ ಆ ಹಿರಿಯ ಜೀವ ನೋವಿನಿಂದ ನರಳಾಡ್ತಿದೆ ಎಂದು ಹೆಚ್ ಡಿ ರೇವಣ್ಣ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಅಲ್ಲದೆ ಸ್ವರೂಪ ರಾಜಕೀಯ ಭವಿಷ್ಯದ ಜೊತೆ ಜೆ ಡಿ ಎಸ್ ಆಟ ಆಡ್ತಾ ಇದೆ ಅಂತ ಕೂಡ ಹೇಳೋರು. ಇಡೀ ರಾಜಕಾರಣದ ಇದರಲ್ಲಿ ಜಿಲ್ಲೆ ನೋಡಿದರೆ ಹಾಸನ ಬಹಳಷ್ಟು ಸೌಂಡ್ ಆಗ್ತದೆ, ಯಾಕಂದರೆ ಹಾಸನ ಕ್ಷೇತ್ರಕ್ಕೆ ರೇವಣ್ಣ ಬರ್ತಾರೆ, ಭವಾನಿ ಬರ್ತಾರೆ ಅಂತ, ಕುಮಾರಸ್ವಾಮಿ ಇಲ್ಲ ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ ಅಂತ ಸ್ವರೂಪರವಾಗಿ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಎ ಟಿ ರಾಮಸ್ವಾಮಿ ಅವರು ಇದು ಗುಲಾಮಗಿರಿ, ಗುಲಾಮಗಿರಿ ದೇವೇಗೌಡರನ್ನ ಆಚಕಾಕಿದ್ರು, ಜಿಲ್ಲೆಯಿಂದ ಮನೆಯಿಂದ ಆಚಕಾಕಿದ್ರು, ಗಂಭೀರ ಆರೋಪ ಇದು. ಹೌದು ಹೌದು, ಜಿಲ್ಲೆಯ ರಾಜಕಾರಣದಿಂದ ಆಚಕಾಕಿದ್ರು, ಮನೆಯಿಂದ ಅದೇನೋ ಅದು ಸೆಕೆಂಡ್ರಿ, ಮನೆ ಹಾಸನ ಎಂಬ ಮನೆಯಿಂದ ಆಚಕಾಕಿರ್ಬೋದು ಸೆಕೆಂಡ್ರಿ. ಅಂಡ್ ಎರಡನೇದು ವಿನಾಶಕಾಲೆ ವಿಪರೀತ ಬುದ್ಧಿ. ಈ ದೇಶದ ಜನ, ಈ ದೇಶದ ಹೆಂಗಾರ ಹಾಳಾಗೋಗ್ಲಿ, ಈ ರಾಜ್ಯ ಅದು ಹಾಳಾಗೋಗ್ಲಿ, ಹಾಸನ ಜಿಲ್ಲೆಯ ಜನ ರೇವಣ್ಣ ಅವ್ರನ್ನ ಸೋಲ್ಸವ್ರೆ 99 ಚುನಾವಣೆಯಲ್ಲಿ, ದೊಡ್ಡೇಗೌಡರು ಆಸ ಹೊಳೆ ನರಸೀಪುರದಲ್ಲಿ, ಆ ದೇವೇಗೌಡರು ಸಹ 89 ಪುಟ್ಸಾಮಗೌಡರು ಸೋಲ್ಸಿದ್ರು, ಪುಟ್ಸಾಮಗೌಡರು 99 ಲೋಕಸಭೆಯಲ್ಲಿ ಸೋಲ್ಸಿದ್ರು. ಹೀಗಾಗಿ ಇಲ್ಲಿ ಯಾರೂ ಸುಪ್ರೀಂ ಅಲ್ಲ, ಜನ ಸುಪ್ರೀಂ. ಟೈಮ್ ಬಂದಾಗ ಎಲ್ಲಾ ಪಾರುಪತ್ಯಕ್ಕೆ, ಎಲ್ಲಾ ಪಾಳೆಗಾರಿಕೆಗೆ ಅಂತ್ಯ ಐತೆ. ಎ ಟಿ ರಾಮಸ್ವಾಮಿ ಅವರೇನು ಇವತ್ತು ಯಾಕೆ ಮಾತಾಡ್ತಾವ್ರೆ, ಅವತ್ತೇ ಬಿಸಾಕ್ಬೇಕಾಗಿತ್ತು ರಾಜೀನಾಮೆನ. ಹೌದು, ನಿಮ್ಮ ಈ ದುರಹಂಕಾರಕ್ಕೆ, ಈ ದರ್ಪಕ್ಕೆ ಬಗ್ಗಮ್ಮಗ ನಾನಲ್ಲ, ಇವೆಲ್ಲ ನಡೆಯಲ್ಲ. ಶಾಸಕರು ಯಾವೊಬ್ಬನು ಸಹ ಮನೆ ಹಾಳಲ್ಲ. ಹೌದು, ಅದಲ್ಲ ಶಾಸಕರ ಹಿಂಗೆ ನಡ್ಸ್ಕೊತೀರಾ ಅಂತ ಹೇಳಬೇಕು. ಇದ್ದಾಗ ಯಾಕೇನು ಮಾತಾಡಲಿಲ್ಲ ಮೌನ, ಅವತ್ತು ಯಾಕೆ ಮೌನ ಅಂದ್ರೆ ಸಮ್ಮತಿ ಇತ್ತು, ಅವಕ್ಕೆಲ್ಲ ಒಪ್ಕೊಂಡಿದ್ರಿ ನೀವು ಅವ್ರ ಹತ್ರ ಅಂತ. ಹೌದು, ಸೊ ಇವತ್ತೇನು ಏ ಮಂಜು ಟಿಕೆಟ್ ಅಂತ ಬಹುತೇಕ ಫಿಕ್ಸ್. ಆಗ ಗುಡಾಡ್ತಾವ್ರ ಅವರು. ನಾನು ಕೇಳೋದು, ಎ ಟಿ ರಾಮಸ್ವಾಮಿ ಅವರು ಜೆ ಡಿ ಎಸ್ ಶಾಸಕರು, ಏನೋ ಚುನಾವಣೆ ಬೇಡ ಅಂತ ಸ್ವಲ್ಪ ಸೈಲೆಂಟ್ ಆಗಿದ್ರು, ಈ ಸಲ ಕಡೆದಾಗ ಆಕ್ಟಿವ್ ಆದರು. ಜೆ ಡಿ ಎಸ್ ಶಾಸಕರು ಇದ್ದಾರೆ, ಅವ್ರನ್ನ ನಿಲ್ಲಿಸಿ ಇರೋ ಸಮಸ್ಯೆ ಎಲ್ಲ ಬಗೆಹರಿಸ್ಕೋಬೋದಿತ್ತು. ಜೆ ಡಿ ಎಸ್ ಶಾಸಕರು ಇದ್ದ ಜಾಗದಲ್ಲಿ ಮತ್ತೊಬ್ಬರನ್ನು ಕರ್ಕೊಬಂದು ಅಭ್ಯರ್ಥಿ ಮಾಡೋ ಅವಶ್ಯಕತೆ ಇಲ್ಲ. ಇವರು ಕೂಡ ಬಂದು ಪಾರ್ಟಿ ಲೋಗೋ ಮೇಲೆ ಕೆಲಸ ಮಾಡಬೇಕಾಗಿತ್ತು, ಇವರು ತಪ್ಪಿದ್ರೆ. ನಾನು ಅದಕ್ಕೆ ಕೇಳಿದೆ, ನಿಮ್ಮ ಆಕ್ರೋಶ ಇದ್ರೆ, ಸಿಟ್ಟಿದ್ರೆ, ಬೇಜಾರಿದ್ರೆ ಅವತ್ತೇ ಬಹಿರಂಗವಾಗಿ ಮಾತಾಡಬೇಕಾಯ್ತು, ಇಲ್ಲಿವರೆಗೆ ಯಾಕೆ ಕೂತ್ಕೊಂಡಿದ್ರಿ? ಮತ್ತೊಂದು ಕಡೆ ಇದು ಜಿ ಟಿ ದೇವೇಗೌಡರ ಫಾರ್ಮುಲಾ ಅಂತ ಕೂಡ ಚರ್ಚೆ ಆಗುತ್ತೆ, ಅಪ್ಪ ಮಗ ಇಬ್ರು ಎಳ್ಕೋಬೇಕು ಅಂತ. ಬಟ್ ಅಲ್ಲಿ ಮಂತರ್ಗೌಡ ಬರಕ್ ರೆಡಿ ಇಲ್ಲ, ಅದು ಕೂಡ ಉಲ್ಟಾ ಆಗ್ಬೋದು. ಈ ಯಾವ ಫಾರ್ಮುಲಾ ಇದೆ, ಜಿ ಟಿ ದೇವೇಗೌಡರು ಆಗಿದ್ರೆ ಕಾಂಗ್ರೆಸ್ಗೋ ಬಿ ಜೆ ಪಿ ಸೇರ್ಕೊಂಡಿರೋರು ಅಲ್ಲ, ಅಲ್ಲೇನೋ ಒನ್ ಪ್ಲೇಸ್ ಒಂದು ಕೊಟ್ಟಿಲ್ಲ ಅಂತ ಇಲ್ಲಿ ಜೆ ಡಿ ಎಸ್ ಅಲ್ಲಿ ಉಳ್ಕೊಂಡವ್ರ ಕಣ್ಣೀರ್ ಹಾಕೊಂಡು ಅವೆಲ್ಲ ಕತೆಗಳೆಲ್ಲ ಫಾರ್ಮುಲಾ ಇಲ್ಲ ಇಲ್ಲ. ಮಂತರ್ಗೌಡಂಗೆ ರಾಜಕೀಯ ಭವಿಷ್ಯದ ಬಗ್ಗೆ ಅರಿವಿದೆ, ಮಂತರ್ಗೌಡಂಗೆ ಜೆ ಡಿ ಎಸ್ಗಿಂತ ಕಾಂಗ್ರೆಸ್ ಅಲ್ಲೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಹೌದು, ಮನುಷ್ಯ ಅವ್ರ ಅಪ್ಪನ ಬಿಟ್ಟು ಸ್ವಂತ ಕೆಲಸ ಮಾಡ್ಕೊಂಡು ನಿಂತವ್ರಲ್ಲಿ ಮಂತರ್ಗೌಡ ಮಡಿಕೇರಿಯಲ್ಲಿ. ಹಾ, ಸೊ ಇವು ಕತೆಗಳು, ಈ ಫಾರ್ಮುಲಾ ಗಿರ್ಮುಲಾ ಇಲ್ಲ ಇಲ್ಲ ಇತ್ತಲ್ಲ. ಈ ಜಿ ಟಿ ದೇವೇಗೌಡರು ಹುಣಸೂರಲ್ಲಿ ಅವ್ರ ಮಗ ಹರೀಶ್ ಗೌಡ ಗೆದ್ಬಿಡ್ತೀವಿ ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರ, ಫೈಟಿಲ್ವಾ? ಚಾಮುಂಡೇಶ್ವರಿ ಕಾಂಗ್ರೆಸ್ ಅವ್ರು ಇನ್ನೂ ಟಿಕೆಟ್ ಮಾಡಿಲ್ಲ, ಓಕೆ ನಿರಾಳ. ಹೌದು, ಆ ಹುಣಸೂರಲ್ಲಿ ಫೈಟಿಲ್ವಾ? 100% ಇದೆ. ಹಾಗಾಗಿ ಇವ್ರು ಬಿಡುವೆ ಅಳ್ಳಾಡ್ತಾವೆ. ಇನ್ನು ಅರಕಲ್ ಗುಡ ಬಂದ್ಬಿಟ್ಟು ಅವ್ರು ಬಿಡ ಏನ್ ಮಾಡ್ತಾರೆ ಇವರು? ಎರಡನೇ ಫಾರ್ಮುಲಾ ಗಿರ್ಮುಲಾ ಅಲ್ಲ, ಜನರ ಫಾರ್ಮುಲಾ ಅಷ್ಟೇ. ಜನ ನೋಡ್ತಿರ್ತಾರೆ ಎಲ್ರು, ಯಾರು ಕಳ್ಳರು, ಯಾರು ಮಳ್ರು, ಯಾರು ಲೂಟಿಕೋರರು, ಯಾರು ಕೆಲ್ಸಗಾರರು, ಯಾರು ವಿವೇಕಿಗಳು, ಯಾರು ವಿವೇಕಿಗಳು ಅಂತ ಜನ ನೋಡ್ತಿರ್ತಾರೆ, ಅವ್ರು ವೋಟ್ ಮಾಡ್ತಾರೆ. ಎರಡನೇ ವಿಚಾರ, ಇಷ್ಟು ದಿನ ಎ ಟಿ ರಾಮಸ್ವಾಮಿ ಅವ್ರು ಸುಮ್ಮನಿದ್ದು ತಪ್ಪು. ಹೌದು, ಅಂಡ್ ಈಗ ಒಂದು ನಿರ್ಧಾರ ತಗೋಬೇಕಲ್ಲ. ಇನ್ನು ಗೊತ್ತಿಲ್ಲ ಏನ್ ಮಾಡ್ತಾರೆ. ಇದಿಷ್ಟೇ ಅಲ್ಲ, ಇನ್ನು ಕೆಲವರು ಹೇಳ್ತಾರೆ ಬಾಲಕೃಷ್ಣಂಗೆ ಸೂರಜ್ ತೊಂದರೆ ಕೊಡ್ತಾವ್ರೆ ಒಳ್ಳೆ ನಡೆಸಿ ಶ್ರವಣ ಬೆಳಗೊಳದಲ್ಲಿ. ಶ್ರವಣ ಬೆಳಗೊಳದಲ್ಲಿ ಹೌದು, ಲಿಂಗೇಶ್ಗೆ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಭವಾನಿ ಬಂದ್ಬಿಡ್ತಾರೆ ಅಂತ ಅವ್ರಿಗೂ ಆತಂಕ ಇತ್ತು ಬೇಲೂರಲ್ಲಿ ಅಲ್ವಾ. ಸೊ ಇವೆಲ್ಲ ಸ್ವರೂಪಕ್ಕೆ ತೊಂದರೆ ಕೊಡ್ತಾವ್ರೆ ಅಂತಿದೆ. ನಿಜವಾಗಿಯೂ ರೇವಣ್ಣ ಫ್ಯಾಮಿಲಿ ಅವರು ತೊಂದರೆ ಕೊಡ್ತಿದೆ ಅವ್ರ ಕಾರ್ಯಕರ್ತರಿಗೆ, ಅವ್ರು ಇದಕ್ಕೆ ಜನ ಉಲ್ಟಾ ಓಟ್ ಹಾಕ್ತಾರೆ, ಗೆಲ್ಸೋದೇ ಇಲ್ಲ ಅವ್ರನ್ನ. ಹೌದು, ಶ್ರೇಯಸ್ ಪಟೇಲ್ ಬಂದು ಇಲ್ಲಿ ಇಂಟರ್ ಕೊಟ್ಟಾಗ್ಲೂ ಹೇಳಿದ್ರು ಒಳ್ಳೆ ನರಸೀಪುರ ಅಭಿವೃದ್ಧಿನೇ ಆಗಿಲ್ಲ ಶಿವಣ್ಣ, ಅವು ಇವು ಅಂತೆಲ್ಲ ಹೇಳಿದ್ರು. ಅಭಿವೃದ್ಧಿ ಮಾಡಿಲ್ಲ, ಅಹಂಕಾರ, ದುರಹಂಕಾರ, ದರ್ಪ, ದೌರ್ಜನ್ಯ ಮಾಡ್ತಾರೆ, ಜನ ಪಾಠ ಕಲಿಸ್ತಾರೆ. ಒಳ್ಳೆ ಕತೆ ಆಯ್ತಲ್ಲ ಜನ ದಡ್ರ. ಇವರೆಲ್ಲ ಹೇಳದು, ಈ ಆರೋಪಗಳಿಗೆಲ್ಲ ಉತ್ತರ ಯಾವುದು ಅಂದ್ರೆ ಚುನಾವಣೆನೆ, ಮತದಾರ ಪ್ರಭುಗಳೇ ಉತ್ತರ ಕೊಡಬೇಕು, ಕೊಡ್ತಾರೆ ಹಂಗೇನಾರ ಇತ್ತು ಅಂದ್ರೆ. ಇನ್ನು ಮುಂದಿಂದು